ಸ್ನೇಹಿತರೇ, ಬಡವರ ಅನ್ನಭಾಗ್ಯ ಅಕ್ಕಿಯನ್ನು ಬಳ್ಳಾರಿಯಿಂದ ಶಿವಮೊಗ್ಗಕ್ಕೆ ಸಾಗಿಸುತ್ತಿದ್ದ ಲಾರಿಯನ್ನು ಚಳ್ಳಕೆರೆ ತಹಶೀಲ್ದಾರ್ ಎನ್ ರಘುಮೂರ್ತಿ ತಳಕು ಬಳಿಯಲ್ಲಿ ವಶಕ್ಕೆ ಪಡೆದಿದ್ದಾರೆ. ಚಳ್ಳಕೆರೆ ತಾಲೂಕಿನ ತಳಕು ಹತ್ತಿರದಲ್ಲಿ ತಹಶೀಲ್ದಾರ್ ರಘುಮೂರ್ತಿ ಅವರ ಸರ್ಕಾರಿ ವಾಹನ ಮುಂದೆ ತೆರಳುತ್ತಿದ್ದಾಗ ಲಾರಿ ಚಾಲಕ ಹೆಚ್ಚು ವೇಗವಾಗಿ ಚಲಿಸುತ್ತಿದ್ದುದನ್ನು ಕಂಡ ತಹಶೀಲ್ದಾರ್ ಅವರು ಅನುಮಾನಾಸ್ಪದದಿಂದ ಲಾರಿಯನ್ನು ಅಡ್ಡಗಟ್ಟಿ ಪರಿಶೀಲನೆ ನಡೆಸಿದ್ದು 20 ಯಾವುದೇ ಹೆಸರಿಲ್ಲದೆ ಬಿಳಿ ಚೀಲದಲ್ಲಿ ಅಕ್ಕಿಯನ್ನು ವಶಕ್ಕೆ ಪಡೆದು ತಳಕು ಪೊಲೀಸ್ ಠಾಣೆಗೆ ಲಾರಿಯನ್ನು ಹೆಚ್ಚಿನ ವಿಚಾರಣೆಗೆ ಒಳಪಡಿಸಿದ್ದಾರೆ ಎಂದು ತಿಳಿದಿದ್ದು, ಲಾರಿಯಲ್ಲಿ 3 ಜನ ಇದ್ದು ಅದರಲ್ಲಿ 2 ಜನ ಪರಾರಿಯಾಗಿದ್ದು ವಾಹನ ಚಾಲಕ ಮಾತ್ರ ಇದ್ದಾನೆ. ಹೆಚ್ಚಿನ ವಿಚಾರಣೆ ನಡೆಸಿದ ನಂತರ ಯಾರಿಗೆ ಸಂಬಂಧಿಸಿದ್ದ ಎಂಬ ಹೆಚ್ಚಿನ ಮಾಹಿತಿ ಹೊರಬೀಳಲಿದೆ.